ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್. ನಾನು ನಿಮ್ಮ ಎಜುಕೇಟರ್ ಸಂಜೀವ್. ಸೊ ಇವತ್ತಿನ ಕ್ಲಾಸಲ್ಲಿ ನುಡಿಗಟ್ಟುಗಳಲ್ಲಿ 5 ಕ್ಕೆ 5 ಅಂಕಗಳನ್ನು ಪಡೆಯೋದಾದರೆ ನಮ್ಮ ಒಂದು ಸ್ಟಡಿ ಪ್ಯಾಟರ್ನ್ ಹೇಗಿರಬೇಕು, ಜೊತೆಗೆ ನೀವು ಎಷ್ಟು ನುಡಿಗಟ್ಟುಗಳನ್ನು ಕಲಿತ್ರೆ 5 ಕ್ಕೆ 5 ಅಂಕಗಳನ್ನು ಪಡಿಬಹುದು. ಸೊ ಈ ಒಂದು ವಿಷಯವನ್ನು ನಾವು ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ SDA ಮತ್ತು FDA ಎಕ್ಸಾಮ್ಸ್ಗಳಲ್ಲಿ ನುಡಿಗಟ್ಟುಗಳನ್ನು ಕೇಳ್ತಾರೆ. ಜೊತೆಗೆ ಪ್ರತಿ ವರ್ಷನೂ ಕೂಡ ನಾವು ನೋಡೋದಾದರೆ ನುಡಿಗಟ್ಟಿನಲ್ಲಿ 5 ಅಂಕ ಇದ್ದೇ ಇರುತ್ತೆ ಪೇಪರ್ಸಲ್ಲಿ. ಸೊ ಈ 5 ಕ್ಕೆ 5 ಅಂಕಗಳು ಅಂತ ತಗೊಂಡ್ರೆ, ಅಥವಾ ಮುಂಬರ್ತಕ್ಕಂಥ ಎಕ್ಸಾಮ್ಸಲ್ಲಿ 1 ಅಂಕ ಏನಾದರೂ ಕಡಿಮೆ ಮಾಡಿದ್ರು ಕೂಡ, ಅಥವಾ 2 ಅಂಕಗಳನ್ನು ಕಡಿಮೆ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅದನ್ನು ಕಡಿಮೆ ಮಾಡಿದರೆ ಅಷ್ಟಕ್ಕಷ್ಟು ಅಂಕ, ಅಂದರೆ ಎಷ್ಟು ಕೇಳ್ತಾರೋ ಅಷ್ಟು ಅಂಕಗಳನ್ನು ನಾವು ಪಡಿಬೇಕಾದ್ರೆ ಎಷ್ಟು ನುಡಿಗಟ್ಟುಗಳನ್ನು ಕಲಿತ್ರೆ ಉತ್ತಮ, ಹೇಗೆ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಸೊ ಈ ಒಂದು ವಿಚಾರವನ್ನು ನಾವು ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ನುಡಿಗಟ್ಟುಗಳು ಅಂತ ಹೇಳಿದರೆ ಏನು ಅದು ಕೂಡ ನಿಮಗೆ ಗೊತ್ತಿರಬೇಕು. ನೋಡಿ, ನುಡಿಗಟ್ಟುಗಳು ಅಂತ ಹೇಳಿದರೆ ಅದು ಒಂದು ಪದ ಅಥವಾ ಒಂದು ವಾಕ್ಯವಾಗಿರುತ್ತೆ. ಸೊ ಅದು ಸಾಮಾನ್ಯ ವಾಕ್ಯದಂತೆ ಇದ್ದು ಅದರ ಒಂದು ಒಳಾರ್ಥವನ್ನು ಅಥವಾ ಏನೋ ಒಂದು ವಿಶೇಷ ಅರ್ಥವನ್ನು ನೀಡ್ತಕ್ಕಂತಹ ಒಂದು ವಾಕ್ಯ ಅಥವಾ ಪದವಾಗಿರುತ್ತೆ. ಸೊ ಈ ರೀತಿಯ ಒಂದು ವಾಕ್ಯ ಅಥವಾ ಪದವನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ. ಸೊ ಕಾಮನ್ ಆಗಿ ಅದನ್ನು ಈಗ ಒಂದು FDA ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಈಗ ನಿಮಗೆ ಇರ್ತಕ್ಕಂಥ ಪ್ಯಾಟರ್ನಲ್ಲಿ 5 ಅಂಕಕ್ಕೆ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಅಂದರೆ ನುಡಿಗಟ್ಟುಗಳನ್ನು ಕೇಳಲಾಗುತ್ತೆ. ನಿಮಗೆ 5 ಕ್ಕೆ 5 ಅಂಕ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ 90+ ಮಾರ್ಕ್ಸ್ ಮಾಡೋವಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮಗೆ ಈ ಒಂದು ಕಂಪ್ಲೀಟ್ ಓಲ್ ಪೇಪರಲ್ಲಿ ನುಡಿಗಟ್ಟಿನಲ್ಲಿ 100%-100% ಔಟ್ ಆಫ್ ಔಟ್ ಮಾರ್ಕ್ಸನ್ನು ಈಸಿಯಾಗಿ ತಗೋಬೋದು. ಜೊತೆಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಸಾಕು, ಇದು ಇಲ್ಲಿ ನಿಮಗೆ ಕಷ್ಟ ಆಗಲ್ಲ. ಸೊ ಓವರಾಲ್ ಆಗಿ ನಾವು ನುಡಿಗಟ್ಟುಗಳ ಬಗ್ಗೆ ಹೇಳೋದಾದರೆ, ಎಕ್ಸಾಮಲ್ಲಿ ಹೇಗೆ ಈ ಒಂದು ನುಡಿಗಟ್ಟುಗಳನ್ನು ಕೇಳಲಾಗತ್ತೆ, ಅದರ ಮೇಲೆ ಪ್ರಶ್ನೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಕ್ವಶನ್ ಕೂಡ ಇಡಲಾಗಿದೆ, ಜೊತೆಗೆ ಆನ್ಸರ್ ಹೇಗೆ ಮಾಡಬೇಕು ಅಂತಲೂ ಕೂಡ ಇದರಲ್ಲಿ ತಿಳಿಸಲಾಗಿದೆ. ಸೊ ಈಗ ನಿಮಗೆ ಎಷ್ಟು ನುಡಿಗಟ್ಟುಗಳು ನಿಮ್ಮಲ್ಲಿ ಕಲೆಕ್ಟ್ ಇದೆ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಜೊತೆಗೆ ಎಕ್ಸಾಮಲ್ಲಿ ಯಾವ್ಯಾವ ನುಡಿಗಟ್ಟುಗಳನ್ನು ಕೇಳಿದ್ದಾರೆ, ಸೊ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಈಗ ನಿಮಗೆ ಕಣ್ಣೆದುರಿಗೆ ಕಾಣಿಸ್ತಾ ಇರತಕ್ಕಂಥ ಈ ಸೋರ್ಸ್ ಹೇಗೆ ರೆಡಿ ಮಾಡಿದ್ದೀವಿ, ಜೊತೆಗೆ ಇದರಲ್ಲಿ ನಿಮಗೆ ಯಾವ ರೀತಿಯಾಗಿ ಅಂಕಗಳನ್ನು ಹೆಚ್ಚು ಗಳಿಸ್ಕೊಳ್ಳೋದಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಬೇಸಿಕಲಿ ನಮ್ಮ ಈ ಒಂದು ನುಡಿಗಟ್ಟುಗಳ ಒಂದು ಗುಚ್ಛದಲ್ಲಿ ಓವರಾಲ್ ಆಗಿ 634 ನುಡಿಗಟ್ಟುಗಳನ್ನು ನಾವು ಇದರಲ್ಲಿ ಸಂಗ್ರಹಣೆಯನ್ನು ಮಾಡಲಾಗಿದೆ. ಸೊ ಇಲ್ಲಿ 634 ಅಂತ ಹೇಳಿದರೆ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಿಮಗೆ 4 ಕ್ಕಂತೂ ಕೂಡ ಧೋಕ ಇಲ್ಲ, ಅಷ್ಟಕ್ಕಂತೂ ಕೂಡ ಇದರಲ್ಲಿ ನಿಮಗೆ ಮೋರ್ ಎವರ್ ಇದರಲ್ಲಿ ಕವರ್ ಮಾಡಿಕೊಡುತ್ತೆ. 5 ಕ್ಕೆ 5 ಕೂಡ ಬರ್ಬೋದು, ಅಟ್ಲೀಸ್ಟ್ ನಿಮಗೆ 5 ಕ್ಕೆ 1 ಕೂಡ ಮತ್ತೆ ಸ್ಪೆಸಿಫಿಕ್ ಆಗಿ ಬೇರೆ ಎಲ್ಲಿಂದನೋ ಕೂಡ ಕೇಳಿದ್ರು ಅಂದರು 4 ಅಂತೂ ಇದರಿಂದ ಬಂದೇ ಬರುತ್ತೆ. ಸೊ ಇಷ್ಟನ್ನು ಮಾತ್ರ ಹೇಳ್ಬೋದು. ಸೊ ಇಲ್ಲಿ ನಿಮಗೆ 634 ನುಡಿಗಟ್ಟುಗಳನ್ನು ಈಗ ಇರ್ತಕ್ಕಂಥ ದಿನದಲ್ಲಿ, ಅಂದರೆ ಕೊನೆಯ ಹಂತದ ಒಂದು ಪ್ರಿಪ್ರೇಷನ್ನಲ್ಲಿ ನಾನು ಓದಿ ನಾನು 5 ಕ್ಕೆ 5 ಅಂಕಗಳನ್ನು ತಗೋಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇದು ಸಾಧ್ಯ ಇದೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ದಿನಕ್ಕೆ ಒಂದು 40 ನುಡಿಗಟ್ಟುಗಳನ್ನು ಕಲಿತ್ರೆ, ಅಂದರೆ ಇದನ್ನು ನೀವು ದಿನಾ 40 ಕಲಿತಾ ಹೋದ್ರಿ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಒಂದು 15 ಡೇಸ್ ನೀವು ವರ್ಕ್ ಮಾಡಿದ್ರಿ ಅಂದರೆ, ಆರ್ 16 ಡೇಸ್ ವರ್ಕ್ ಮಾಡಿದ್ರಿ ಅಂದರೆ, ನಿಮಗೆ ಕಂಪ್ಲೀಟ್ ಆಗಿ 634 ಏನು ನುಡಿಗಟ್ಟುಗಳು ಇದ್ದಾವೆ ಅಷ್ಟನ್ನು ಕೂಡ ಕಲಿಬೋದು. ಇಲ್ಲಿ ನಿಮ್ಗೆ ಇಷ್ಟನ್ನು ಕಲಿಯೋದಕ್ಕೆ 16 ದಿವಸಗಳು ಬೇಕು, ಎಷ್ಟೋ ದಿನಕ್ಕೆ ನೀವು 40 ಕಲಿತಾ ಹೋದರೆ. ಸೊ ಇದೇ ಪ್ಯಾಟರ್ನ್ ನಿಮಗೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ನೀವು 40 ಕಲಿಯೋದಕ್ಕೆ ಎಷ್ಟು ಒಂದು 30 ನಿಮಿಷ ಟೈಮ್ ತೊಗೊಳ್ತಿರೋ, 40 ನಿಮಿಷ ಟೈಮ್ ತೊಗೊಳ್ತಿರೋ, ಸೊ ಇದರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಕಲಿತ್ರಿ ಅಂತ ಹೇಳಿದ್ರೆ, ದಿನ ಕಲೀರಿ, ರಿವಿಷನ್ ಮಾಡಿಕೊಳ್ಳಿ, ಇದರಿಂದ ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಇದರಿಂದ 16 ದಿವಸದಲ್ಲಿ ನೀವು ಇದಕ್ಕೆ ಆಬ್ವಿಯಸ್ ಆಗಿ ನಾನು ಹೇಳೋದಾದರೆ 4 ಮಾರ್ಕ್ಸಿಗೆ ನೀವು ಪಕ್ಕ ರೆಡಿ ಆಗಿರ್ತೀರಿ. ಸೊ ಇಷ್ಟು ಈ ಒಂದು ವಿಷಯದಲ್ಲಿ ಗ್ಯಾರಂಟಿಯನ್ನು ನಾನು ನಿಮ್ಗೆ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಎಲ್ಲ ನುಡಿಗಟ್ಟುಗಳು ಕೂಡ ಇದರಲ್ಲಿ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿನ ನುಡಿಗಟ್ಟುಗಳು ಕೂಡ ಇದರಲ್ಲಿ ಇದ್ದಾವೆ. ಪ್ಲಸ್ ನಿಮಗೆ ಇದರಲ್ಲಿ ಪ್ರೀವಿಯಸ್ ಇಯರ್ ಏನು ಕ್ವಶನ್ ಪೇಪರ್ಗಳಿದ್ವೋ ಅಲ್ಲಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ನುಡಿಗಟ್ಟುಗಳು, ಜೊತೆಗೆ ಇದರಲ್ಲಿ ರತ್ನಕೋಶದಲ್ಲಿ ಇರತಕ್ಕಂಥ ನುಡಿಗಟ್ಟುಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಮತ್ತು ಅಡಿಷನಲ್ ಏನು ಬೇರೆ ಬೇರೆ ಸೋರ್ಸಸ್ಗಳಿಂದ ನಾವು ಕಲೆಕ್ಟ್ ಮಾಡಿ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ನುಡಿಗಟ್ಟುಗಳ ಒಂದು
ಸಂಗ್ರಹಣೆಯನ್ನು ಮಾಡಲಾಗಿದೆ. ಸೊ ಓವರ್ ಆಲ್ ಇದರಲ್ಲಿ ನಿಮಗೆ ಇರ್ತಕ್ಕಂಥ ನುಡಿಗಟ್ಟುಗಳನ್ನು ಜೊತೆಗೆ ಯಾವ್ಯಾವ ಇಯರಲ್ಲಿ ಈ ಒಂದು ನುಡಿಗಟ್ಟುಗಳನ್ನು ಕೇಳಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಾರ್ಕ್ ಮಾಡಿ ನಿಮಗೆ ಇಯರ್ ವೈಸ್ ನಾನು ಕೊಡ್ತಾ ಹೋಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಹೇಗೆ ಹೇಗೆ ಕೇಳಲಾಗತ್ತೆ ನುಡಿಗಟ್ಟುಗಳು, ಜೊತೆಗೆ ಎಷ್ಟು ಇಂಪಾರ್ಟೆಂಟಾಗಿ ನಿಮಗೆ ಈ ಒಂದು ಸ್ಪೆಸಿಫಿಕ್ ಝೋನಲ್ಲಿ ಈ ಒಂದು ನುಡಿಗಟ್ಟುಗಳನ್ನು ಕೇಳಲಾಗಿದೆ, ಈ ಒಂದು ನುಡಿಗಟ್ಟು ಏನಿದೆ ಆಕಾಶಕ್ಕೆ ಏಣಿ ಹಾಕು, ಇದನ್ನು 2017 ಕೇಳಿದ್ದಾರೆ, 2008 ಪೇಪರಲ್ಲೂ ಕೇಳಿದ್ದಾರೆ. ಅಂದರೆ ಸಮಟೈಮ್ ಈ ರೀತಿ ಮಲ್ಟಿಪಲ್ ಟೈಮ್ ಕೂಡ ಕೇಳೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನೀವು ಕಲಿತದ್ದನ್ನು ಜೊತೆಗೆ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಹಾಗೆಯೇ ಪ್ರೀವಿಯಸ್ ಇಯರಲ್ಲಿ ಕ್ವಶನ್ ಪೇಪರಲ್ಲಿ ಇರತಕ್ಕಂಥ ನುಡಿಗಟ್ಟುಗಳನ್ನು ಕೂಡ ನೀವು ನೋಡಿಕೊಂಡು ಕಲಿತಾ ಹೋಗಿ. ಇದರಿಂದ ನಿಮಗೆ ಮೇ ಬಿ ಎಕ್ಸಾಮಲ್ಲಿ ಬರ್ಬೋದು. ಸೊ ನೋಡಿ, ಓವರಾಲ್ ಆಗಿ ಎಲ್ಲ ನುಡಿಗಟ್ಟುಗಳನ್ನು ನಿಮಗೆ ಲೆಟರ್ ವೈಸ್ ನಿಮಗೆ ಅರೇಂಜ್ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಕೂಡ ನಿಮಗೆ ಎಲ್ಲ ಇಯರಲ್ಲೂ ಕೂಡ ನಿಮಗೆ ಸಿಗುತ್ತೆ. ಬೇಸಿಕಲಿ ಇಲ್ಲಿ ನೋಡಿ, ಇವಾಗ ನಾವು ಮೆನ್ಷನ್ ಮಾಡೋದಾದರೆ ಇಲ್ಲಿ FDA 2018 ಕೇಳಿದ್ದಾರೆ, ಅದೇ ನುಡಿಗಟ್ಟನ್ನು PDO 2011 ಕೂಡ ಕೇಳಲಾಗಿತ್ತು. ಸೊ ಈ ರೀತಿಯಾಗಿ ನಿಮಗೆ ಇಯರ್ ವೈಸಲ್ಲಿ ಕೆಲವೊಂದಿಷ್ಟು ಎಕ್ಸಾಮಲ್ಲಿ ಕೇಳಿರೋದನ್ನು ಇಲ್ಲೂ ಕೂಡ ಕೇಳಲಾಗುತ್ತೆ. ಅದರಿಂದ ನಿಮಗೆ ಬೇರೆ ಬೇರೆ ಎಕ್ಸಾಮಲ್ಲಿ ಎಲ್ಲೆಲ್ಲಿ ನಿಮಗೆ ನುಡಿಗಟ್ಟುಗಳನ್ನು ಕೇಳಲಾಗತ್ತೋ ಆ ಎಲ್ಲ ನುಡಿಗಟ್ಟುಗಳನ್ನು ಕೂಡ ನಾವೇನು ಮಾಡಿದ್ದೀವಿ, ಒಂದು ಕಡೆ ಮೆನ್ಷನ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ನಿಮಗೆ ಎಕ್ಸಾಂಪಲ್ಗಳನ್ನು ಯಾಕೆ ತೋರಿಸ್ತೀನಿ ಅಂತ ಹೇಳಿದ್ರೆ, ನಂಬಲಿ ಅಂತ ಅಲ್ಲ, ನಿಮಗೊಂದು ಅಕ್ಯುರೇಟ್ ಆಗಿರತಕ್ಕಂಥ ಒಂದು ಸೋರ್ಸ್ ಹೇಗಿರುತ್ತೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಈಗ ಕಾಲಿಗೆ ಬುದ್ಧಿ ಹೇಳು, ಸೊ ಅದನ್ನು FDA 2008 ಕೇಳಲಾಗಿತ್ತು, ಜೊತೆಗೆ 2017 ಕೂಡ ಸೇಮ್ ಕ್ವಶನ್ ಇತ್ತು. ಹಾಗೆ 2008 SDA ಎಕ್ಸಾಮಲ್ಲೂ ಕೂಡ ಅದನ್ನೇ ಕೇಳಲಾಗಿದೆ. ನೋಡಿ, 3 ಒಂದೇ ಎಕ್ಸಾಂಪಲನ್ನು ಕೇಳಿದ್ದಾರೆ. ಸೊ ಹೀಗೆ ನಿಮಗೆ ಎಕ್ಸಾಮಲ್ಲಿ ಬಂದಿರತಕ್ಕಂಥ ನುಡಿಗಟ್ಟುಗಳನ್ನು ಕಲಿಯೋದ್ರಿಂದ ಈ ರೀತಿ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಎಲ್ಲ ನುಡಿಗಟ್ಟುಗಳನ್ನು ಕಲಿತ್ರೆ ನಿಮಗೆ ಯಾಕೆ 100% ಮಾರ್ಕ್ಸ್ಗಳು ತಕ್ಕೊಳ್ಳೋಕ್ಕಾಗಲ್ಲ, ಜೊತೆಗೆ ನಿಮಗೆ 90+ ಮಾರ್ಕ್ಸ್ ಬರಬೇಕು ಅಂತ ಹೇಳಿದರೆ ನೀವು ಪ್ರತಿಯೊಂದು ಝೋನನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿರಬೇಕು, ಜೊತೆಗೆ ಪ್ರತಿಯೊಂದು ವಿಷಯವನ್ನು ಕೂಡ ನೀಟಾಗಿ ಕೂಲಂಕುಷವಾಗಿ ಕರೆಕ್ಟಾಗಿ ಕಲ್ತ್ಕೊಳ್ತಾ ಬಂದ್ರಿ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾರ್ಕ್ಸ್ ನಿಮ್ಮ ಕೈಯಿಂದ ತಪ್ಪು ಹೋಗಲ್ಲ. ನೋಡಿ, ಈಗ ನಾನು ಹೇಳಿರೋ ನುಡಿಗಟ್ಟುಗಳಲ್ಲಿ 5-5 ಮಾರ್ಕ್ಸ್ ಅಂದರೆ 5-5 ಮಾರ್ಕ್ಸೇ ಇರುತ್ತೆ. ನೆಕ್ಸ್ಟ್ ಸಮಾನಾರ್ಥಕ ಪದಗಳಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಇಂತಿಂಥ ಝೋನಿಂದ ಕಲೀರಿ ಅಂತ ಹೇಳಿದೆ, ಅಲ್ಲಿಂದ ತೊಗೊಂಡ್ರೆ ನೀವು 9-9 ತೊಗೊಳ್ಳೋದು ಬೇಡ ಅಂದರೆ 8 ಅಭ್ಯಾಸಾಗಿ ನೀವು ತೊಗೋಬೋದು, 9-8 ತೊಗೊಂಡ್ರಿ. ನುಡಿಗಟ್ಟುಗಳಲ್ಲಿ ಎಷ್ಟು ತೊಗೊತೀರಾ? 5-4 ತೊಗೊಂಡ್ರಿ. ಈ ಹೀಗೆ ತಿಳ್ಕೊಳ್ಳಿ, ನಮಗೆ ಇವನ್ನ ಒಂದು ಬಂದಿಲ್ಲ ಅಂತ 100% ನಾವು ಯಾರು ಪರ್ಫೆಕ್ಟ್ ಅಲ್ಲ ಅಂದ್ಕೊಂಡ್ರು ಕೂಡ ಅಟ್ಲೀಸ್ಟ್ ನಿಮಗೆ ಈ ಒಂದು ಮಾರ್ಕ್ಸ್ ಬಂದ್ರೂ ಕೂಡ ನಿಮ್ಗೆ ಎಷ್ಟಾಗುತ್ತೆ ನೋಡಿ. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳು ನೀವು ಹೀಗೆ ಪರ್ಫೆಕ್ಟಾಗಿ ತಗೊಳ್ಳೋದ್ರಿಂದ, ಪರ್ಫೆಕ್ಟಾಗಿ ಓದೋದ್ರಿಂದ ನಿಮಗೆ ಶೋರ್ ಆಗಿ ಎಲ್ಲ ಮಾರ್ಕ್ಸ್ಗಳು ನಿಮಗೆ ಸಿಕ್ಕೇ ಸಿಗುತ್ತೆ. ಇದೇ ರೀತಿ ನೀವು ಖುದ್ದಾಗಿ ನಿಮಗೆ ಯಾವ ಒಂದು ನೋಟ್ಸ್ ಬೆಟರ್ ಅನಿಸುತ್ತೆ, ಬೆಸ್ಟ್ ಅನಿಸುತ್ತೆ, ಅವೆಲ್ಲವನ್ನು ಕೂಡ ತೊಗೊಂಡು ಓದ್ತಾ ಹೋಗಿ ಎಲ್ಲವೂ ಕೂಡ ನಿಮಗೆ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ನೋಡಿ, ಎಗೇನ್ ಆ್ಯಂಡ್ ಅಗೇನ್ ಟ್ರೈ ಮಾಡೋದ್ರಿಂದ ಉಪಯೋಗಗಳು ಎಷ್ಟಿದ್ದಾವೆ, ನಂಬರ್ ಆಫ್ ಅಟೆಂಪ್ಟ್ಗಳು ವೇಸ್ಟ್ ಆದಷ್ಟು ನಿಮಗೆ ಏನಾಗುತ್ತೆ, ಹೋಪನ್ನು ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಸೊ ಆ ಕೆಲಸ ಮಾಡಬೇಡಿ, ದಿಸ್ ಈಸ್ ದ ಬೆಸ್ಟ್ ಚಾನ್ಸ್ ಅಂತ ಅಂದ್ಕೊಳ್ಳಿ. ಈ ಚಾನ್ಸಲ್ಲೇ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ನಿಮಗೆ ನಾನು 2 ಟಾಪಿಕಿಂಗ್ ಬಗ್ಗೆ ಕಂಪ್ಲೀಟಾಗಿ ಎಷ್ಟನ್ನು ಕಲಿಬೇಕು, ಹೇಗೆ ಕಲಿಬೇಕು, ಯಾವ್ಯಾವ ರೀತಿ ಕಲಿಬೇಕು, ಸೊ ಅದನ್ನಂತೂ ಹೇಳಿದ್ದೀನಿ. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಈಗ ಇರತಕ್ಕಂಥ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಪ್ರತಿ ದಿವಸ ನೀವು ಸ್ಟಡಿ ಮಾಡೋದಾದರೆ ಕನ್ನಡ ಸಬ್ಜೆಕ್ಟಿಗೆ ಸ್ಪೆಸಿಫಿಕ್ ಆಗಿ ಹೇಗೆ ಪ್ಲ್ಯಾನ್ ಮಾಡಿ ವರ್ಕ್ ಮಾಡಿದರೆ ನಿಮಗೆ ಮೋಸ್ಟ್ 90+ ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸಮ್ ಆಫ್ ರೀಸನ್ನಿಂದ ನಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ವೀಡಿಯೋ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಅದು ಒಂದು ರೀಸನ್ ಇದ್ದಿದ್ದರಿಂದ ನಾನು ನಿಮಗೆ ಈ ಒಂದು ಶಾರ್ಟ್ ಟೈಮಲ್ಲಿ ಎಷ್ಟು ವೀಡಿಯೋಸ್ಗಳನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ಗಳನ್ನು ಕೊಟ್ಟು ನಿಮಗೆ ಈ ಒಂದು ಕಂಪ್ಲೀಟ್ ಪಾರ್ಟನ್ನು ಮುಗಿಸ್ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ನೀವು ನೀಟಾಗಿ ಓದ್ಕೊಳ್ಳಿ, ಕೊನೆ ಮೂಮೆಂಟ್ವರೆಗೂ ಕೂಡ ಒಂದು ಅಕ್ಯುರೇಟ್ ಆಗಿರತಕ್ಕಂಥ ಸ್ಟಡಿ ಮಾಡಿ 100% ನಿಮಗೆ ಈ ಒಂದು ಎಕ್ಸಾಮಲ್ಲಿ ಸಕ್ಸಸ್ ತೊಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಡೋಂಟ್ ಮಿಸ್ ಎನಿ ಆಪರ್ಚುನಿಟಿ. ಯಾಕೆ ಅಂತ ಹೇಳಿದ್ರೆ, ಒನ್ಸ್ ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಎಗೇನ್ ಎಕ್ಸಾಮ್ ಕರೆಯೋದಕ್ಕೆ 1.5-2 ಇಯರ್ಸ್ ಆಗುತ್ತೆ. ಸೊ ಅದರಿಂದ ಈ ಅವಕಾಶ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಜೊತೆಗೆ ಇರೋ ಅವಕಾಶನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಗುಡ್ ಲಕ್, ಚೆನ್ನಾಗಿ ಸ್ಟಡಿ ಮಾಡಿ, ಪ್ಯಾನಿಕ್ ಆಗಬೇಡಿ. ಸೊ ಎಷ್ಟು ಸ್ಟಡಿ ಮಾಡಿರ್ತೀರೋ ಅಷ್ಟನ್ನು ರಿವಿಷನ್ ಚೆನ್ನಾಗಿ ಮಾಡ್ತಾ ಹೋಗಿ. ನೀವು ಈ ಒಂದು 16 ಕೂಡ ಈ ನುಡಿಗಟ್ಟುಗಳು ಕಲಿತಾ ಹೋಗಬೇಕಾದ್ರೆ ಹಿಂದಿಂದನ್ನು ರಿವಿಷನ್ ಮಾಡ್ತಾ ಹೋಗಬೇಕು, ಮುಂದೆ ಹೊಸದಾಗಿ 40 ಕಲಿತಾ ಹೋಗಬೇಕು. ಹಿಂದಿಂದನ್ನು ರಿವಿಷನ್ ಮಾಡಬೇಕು, ಮುಂದಿಂದನ್ನು 40 ಎಗೇನ್ ಕಲಿತಾ ಹೋಗಬೇಕು. ಸೊ ಇದರಿಂದ ನಿಮಗೆ ಎಲ್ಲ ನುಡಿಗಟ್ಟುಗಳು ಮನನನೂ ಕೂಡ ಆಗ್ತವೆ, ಹೊಸ ಹೊಸದಾಗಿ ನುಡಿಗಟ್ಟುಗಳನ್ನು ಕಲಿತಾ ಹೋಗ್ತೀರಾ. ಸೊ ಇದನ್ನು ಬಿಟ್ಟರೆ ಬೇರೆ ಏನು ಕೇಳೋಕ್ಕೆ ಸಾಧ್ಯವೇ ಇಲ್ಲ ಅಂದಮೇಲೆ
ಅವ್ರು ತಾನೇ ಎಲ್ಲಿಂದ ಕೇಳೋಕ್ಕೆ ಸಾಧ್ಯ? ಸೊ ಮೋರ್ ಎವರ್ ನನ್ನ ಕಡೆಯಿಂದ ಆದಷ್ಟು ಕಂಪ್ಲೀಟಾಗಿ ಈ ಒಂದು ನುಡಿಗಟ್ಟುಗಳನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಯೂಸ್ ಮಾಡ್ಕೊಳ್ಳಿ, ಯಾವುದೇ ಒಂದು ಮಾರ್ಕ್ಸನ್ನು ಕಳ್ಕೊಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್ ಗೈಸ್.